ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಶುಕ್ರವಾರ ಬೆಳಗ್ಗೆ ಆರೂವರೆ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಆಯ್ತು ರೀ ಇವತ್ತು ದೀಪಾವಳಿ ಅಮಾವಾಸ್ಯೆ ಶುಕ್ರವಾರ ಸೊ ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಒನ್ ಡೇ ಟ್ರಿಪ್ಗೆ ಹೊಂಟೇವಿ ಬೇಲೂರು ಮತ್ತು ಹಳೆಬೀಡಿಗೆ ಮತ್ತು ನಮ್ಮ ಮನೆಯವರು ಐದೂವರೆಗೆ ಹೇಳೋನು ಆರೂವರೆಗೆ ಅಂದರೆ ಮನೆ ಬಿಡೋಣ ಬೇಗ ಹೋಗಿ ಮುಟ್ತೇವೆ ಅಂದಿದ್ರು ಯಾರಿಗೂ ಎಚ್ಚರನೇ ಆಗಿಲ್ಲ ನೆನ್ನೆ ಹಬ್ಬದ ಗದ್ದಲೊಳಗೆ ಮಲಗೋದು ಲೇಟ್ ಆಯ್ತು ರೀ ಸ್ವಲ್ಪ ಟಯರ್ಡು ಆಗಿತ್ತು ಎಚ್ಚರಾಗಿದ್ದು ಲೇಟಾಯಿತು ಸೊ ಹಾಗಾಗಿ ನಾನು ಏನು ಮಾಡಿದ್ನಿ ಆರು ಗಂಟೆಗೆ ಎದ್ದ ತಕ್ಷಣ ಸೀದಾ ಹೋಗಿ ಜಳಕ ಮುಗಿಸ್ಕೊಂಡು ಬಂದುಬಿಟ್ನಿ ಅದಾದಮೇಲೆ ಗುಡಿಸೋದು ಒರೆಸೋದು ಮಾಡತ್ತೇನೆ ಯಾಕಂದ್ರೆ ನಮ್ಮ ಮನೆಯವ್ರು ಬೇಗ ಸ್ನಾನ ಮಾಡಿಬಿಟ್ರ ನಡೀರಿ ಹೋಗೋಣ ಹೋಗೋಣ ಅಂತ ಶುರು ಮಾಡಿಬಿಡ್ತಾರೋ ಹಾಗಾಗಿ ಫಸ್ಟ್ ನಾನೇ ತಲೆ ಸ್ನಾನ ಮಾಡಿ ಮುಂದೆ ಉಳಿದಿರೋದೆಲ್ಲ ಗುಡಿಸೋದು ಒರೆಸೋದು ಮಾಡಾತಿದ್ನಿ ಯಾಕಂದ್ರೆ ಹಬ್ಬ ಆಗಿರೋದ್ರಿಂದ ಇದನ್ನೆಲ್ಲ ಬಿಟ್ಟು ನನಗೆ ಹೋಗೋಕೆ ಮನಸ್ಸಾಗುವಲ್ಲಿ ತಗಿತ್ತು ಪೂಜೆ ಮಾಡಿ ಹೋದ್ರೆ ಅದೊಂದು ಕಳೆ ಅಂತ ಹೇಳ್ಬೋದು ಮತ್ತು ನಾವು ಯಾವುದೋ ದೇವಸ್ಥಾನಕ್ಕೆ ಹೋದ್ರೂ ನಾರ್ಮಲ್ ಡೇಸ್ ಒಳಗೂ ಅಷ್ಟ ಗೂಡಿಸಿ ಒರೆಸಿ ಪೂಜೆ ಮಾಡಿ ಹೋದ್ರೇ ಒಳ್ಳೇದು ಅಂತ ಹೇಳ್ತಾರೋ ಸೊ ನಮ್ಮ ಮನೆಯವ್ರ ಜಳಕ ಮಾಡಿ ಬರುವಷ್ಟೊತ್ತಿಗೆ ನಾನು ಬೇಗ ಬೇಗ ಗೂಡಿಸಿ ಒರೆಸಿ ಬಾಗಿಲು ತೊಳೋದು ಪೂಜೆನೂ ಮಾಡಿಬಿಟ್ನಿ ಇಲ್ಲಾಂದ್ರೆ ಅವ್ರು ಬೇಗ ರೆಡಿ ಆಗಿಬಿಟ್ರೆ ನನಗಂತೂ ನಿಲ್ಲಾಕೆ ಬಿಡೋಂಗಿಲ್ಲ ನಡೀರು ಹೋಗೋಣ ಹೇಳಿ ಫಸ್ಟ್ ನಾನೇ ಸ್ನಾನ ಮುಗಿಸಿ ಇಷ್ಟೆಲ್ಲ ಕೆಲಸ ಬಿಟ್ನಿ ಇಷ್ಟಾದರೆ ಮನಸ್ಸಿಗೆ ಒಂಥರ ಸಮಾಧಾನ ಇನ್ನು ಇನ್ನೊಂದು ಹತ್ತು ನಿಮಿಷದವ್ ನಾನು ರೆಡಿಯಾಗಿಬಿಡ್ತೇನೆ ಅದೊಂದು ಖುಷಿ ಆಗತ್ತಿತ್ತು ನನಗೆ ಇಲ್ಲ ಅಂದರೆ ಇದನ್ನೆಲ್ಲ ಬಿಟ್ಟು ಹೋಗಿಬಿಟ್ರೆ ಅಯ್ಯೋ ಏನೂ ಮಾಡಲಿಲ್ಲಲ್ಲಪ್ಪ ಪೂಜೆನೂ ಮಾಡಲಿಲ್ಲ ಹಬ್ಬ ಆಯ್ತಲ್ಲ ಇವತ್ತು ಅಂತ ಅನ್ಸೋಕೆ ಶುರು ಆಗ್ಬಿಡ್ತಿತ್ತು ಹಂಗೆ ಈಗ ನಾನು ಕೂಡ ಬಿಟ್ನಿ ಭಾಳ ದಿವಸ ಆಗಿತ್ತು ಪ್ಲಾನಿಂಗ್ ಮಾಡಾಕತ್ತ ಬೇಲೂರು ಹಳೆ ಬೀಡು ಸೈಡು ಒಂದು ದಿವಸ ಹೋಗಿ ಬರೋಣ ಅಂಥೇಳಿ ನಾನು ಮೈಸೂರಿಂದ ಬಂದಾಗಿಂದೂ ನಮ್ಮ ಮನೆಯವರು ಹೇಳತ್ತಿದ್ನಿ ಆದರೆ ಏನಾದರೂ ಒಂದು ಬಂದಾಗ ಬಿಡ್ತಿತ್ತು ಅದಾದಮೇಲೆ ನಾಷ್ಟಕ್ಕೆ ಹೊರಗಡೆನೆ ಹೋಗಿಬಿಟ್ವಿ ಮನೆಯಾಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಲೇಟ್ ನಮ್ಮ ಮನೆಯವ್ರ ಫ್ರೆಂಡ್ ಹೋಟೆಲು ಸೊ ದೋಸೆ ಪೂರಿ ವಡ ಕೇಸರಿ ಭಾತು ಎಲ್ಲ ಇತ್ತು ರೀ ಹಾಗಾಗಿ ಹಸಿವೂ ಆಗಿತ್ತು ಜೊತೆಗೆ ಶ್ರೇಯಸ್ ಅಂತೂ ಬರೋತಿರ್ಲಿಲ್ಲ ಅವಂದು ಆನ್ಲೈನ್ ಕ್ಲಾಸ್ ಇತ್ತು ಅವನೊಬ್ಬನ ಬಿಟ್ಟು ಉಳ್ದೋರು ನಾವೆಲ್ಲ ಹೊಂಟಿದ್ವಿ ಶ್ರೇಯಸ್ ನಾಷ್ಟ ಅಷ್ಟು ಮಾಡಿಕೊಂಡು ಮನೆ ಕಡೆ ಹೋಗ್ತಾನು ಮಧ್ಯಾಹ್ನ ರಜನಿಯವ್ರ ಮನೆಗೆ ಊಟಕ್ಕೆ ಹೋಗ್ತಾನೆ ಸಂಜೆ ಅನ್ನಷ್ಟೊತ್ತಿಗೆ ನಾವು ಬಂದುಬಿಡ್ತೇವೆ ಮತ್ತು ಏನು ಇಲ್ಲಿ ಹೋಟೆಲ್ಗೆ ಬಂದೇವಲ್ಲ ಅಲ್ಲಿ ಮುಂದ್ಗಡೆ ಒಂದು ಸಣ್ಣ ಪಾಂಡ್ ಐತ್ರಿ ಅಲ್ಲಿ ಯಾವಾಗಲೂ ಫಿಶ್ ಓಡಾಟಿರ್ತಾವೆ ನನಗಂತೂ ಭಾಳ ಇಷ್ಟ ಯಾವಾಗಲೂ ನೋಡ್ಕೊಂಡು ನಿಂತ್ಕೊಂಡಿರ್ತೇನೆ ಸೊ ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು ನೋಡಿರಿ ಅವರೊಂದಿಷ್ಟು ಫಿಶ್ ಫಿಶ್ ಇಲ್ಲೇ ಒಂದು ನಾಲ್ಕೈದು ಜಾತಿ ಫಿಶು ನಾನು ಬಂದಾಗ ಇಲ್ಲಿ ನೋಡ್ತಾನೆ ಇರ್ತೇನೆ ಅಷ್ಟು ಇಷ್ಟ ನನಗೆ ಹಂಗೆ ಇರೋ ಪ್ಲೇಸು ಕಾಮನಾಗಿ ಮೈಸೂರಾಗಿರೋರಿಗೆಲ್ರಿಗೂ ಗೊತ್ತು ಜೆ ಎಸ್ ಎಸ್ ಅರ್ಬನ್ ಹಟ್ಟು ಇಲ್ಲಿ ಹೆಚ್ಚಾಗಿ ಎಕ್ಸಿಬಿಷನ್ ಆಗ್ತಿರ್ತಾವು ನೋಡೇ ನೋಡಿರ್ತಾರೆ ಹೆಚ್ಚಾಗಿ ಮೈಸೂರಿನ ಜನ ಇಲ್ಲೇ ಸೊ ಇಲ್ಲಿ ಬಂದಿದ್ವಿ ನೋಡ್ರಿ ಇಲ್ಲೆಲ್ಲ ಎಕ್ಸಿಬಿಷನ್ ಇದ್ದಾಗ ಅಂಗಡಿ ಇಟ್ಟಿರ್ತಾರೋ ಸೊ ಭಾಳ ಚಂದ ಅನಿಸ್ತೈತಿ ಇಲ್ಲೆಲ್ಲ ಒಳಗಡೆ ಒಂಥರ ನೋಡೋಕ್ಕೆಲ್ಲ ಹಸಿರು ಹಸಿರಾಗಿ ಗಿಡಗಳು ಅದಾವು ಮತ್ತು ಚಿಂಟು ಮತ್ತು ಮಂಜು ಇಲ್ಲಿ ಓಡಾಡ್ತಿದ್ರು ನೋಡ್ರಿ ಅದಾದಮೇಲೆ ಇನ್ನೇನಿಲ್ಲ ನಾವಿನ್ನು ಕಾರ್ ಹತ್ತಿ ಹೋಗಬೇಕು ಬೇಲೂರು ಹಳೆಬೀಡಿನ ಬೀಡಿನ ಸೈಡು ಜೊತೆಗೆ ಶ್ರೇಯಸ್ ಕೂಡ ಮನೆ ಕಡೆ ಹೋದ ತಲೆ ಅಂತೂ ಫುಲ್ ಹಸಿ ಇತ್ತು ನೋಡಿರಿ ಹೆಂಗಿದ್ನ ಹೆಂಗೆ ಬಂದೇನಿ ಅಷ್ಟೆಲ್ಲ ಕೆಲಸ ಮುಗಿಸಿ ಮನೆಯವ್ರು ರೆಡಿ ಆಗಿ ನಾನು ಆಗಬೇಕು ಅಂದ್ರೆ ತಲೆನೂ ಬಾಚ್ಕೊಳಕಾಗಲಿಲ್ಲ ನನಗೆ ಹೆಂಗೂ ಹಸಿನೂ ಇದು ಹಂಗೆ ನಾವು ಆಲ್ರೆಡಿ ಬೇಲೂರು ಹಳೆಬೀಡು ನಾವು ಹೋಗಬೇಕು ಅಂತ ದಸರಾ ರಜಾ ಬಂದಿತ್ತಲ್ರಿ ಅವಾಗ ಅಂದ್ಕೊಂಡಿದ್ವಿ ಶ್ರೇಯಸ್ಸು ಚಿಂಟುಂದು ರಜಾ ಇತ್ತು ಮತ್ತು ನನಗೂ ಊರಿಗೆ ಹೋಗೋಕ್ಕಾಗಿರಲಿಲ್ಲ ಹದಿನೈದು ದಿವಸ ಫುಲ್ ಮನೆ ಹಾಕು ಬೇಜಾರಾಗತ್ತಿತ್ತು ಆ ಟೈಮ್ದಾಗ ನಾವು ಪ್ಲ್ಯಾನಿಂಗ್ ಮಾಡಿದ್ವಿ ಮತ್ತು ಏನೇನೋ ಶ್ರೇಯಸ್ಸಿಂದು ಕ್ಲಾಸು ಅದು ಇದು ಅಂದ್ಕೊಂಡು ಮತ್ತೆ ಕ್ಯಾನ್ಸಲ್ ಆಗೋಯ್ತು ಮತ್ತು ಅಷ್ಟೊತ್ತಿಗೆ ಮಂಜುನು ಬರ್ತೀನಿ ಅಂದಿದ್ಲು ಆವಾಗ ದಸರಾದಾಗ ಅವಾಗ ಹೋಗುನು ಹೋಗುನು ಅಂದ್ವಿ ಅಕ್ಕಿಗೂ ಬರೋಕ್ಕಾಗಲಿಲ್ಲ ಆದರೆ ಇವತ್ತು ಶ್ರೇಯಸ್ಸಿಗೆ ಬರೋಕ್ಕಾಗ್ಲಿಲ್ಲ ನೋಡ್ರಿ ನೋಡ್ರಿ ಒಬ್ಬರ ಬಂದರೆ ಒಬ್ರು ಬರೋಕ್ಕಾಗಲಿಲ್ಲ ಈಗ ಎಂಟು ಐವತ್ತಾರು ಮೈಸೂರು ಬಿಟ್ಟೇವಿ ನೋಡೋಣ ಎಷ್ಟು ಗಂಟೆಗೆ ಹೋಗಿ ಮುಟ್ತೇವೆ ಅಂತೇಳಿ ಮತ್ತೆ ಯಾವಾಗಲೂ ಮೈಸೂರಾಗ ಇದ್ದು ಇದ್ದು ಬರೀ ಬಿಲ್ಡಿಂಗು ರೋಡು ಕಾರು ಇಂಥದ್ದು ನೋಡಿ ನೋಡಿ ಒಂಥರ ಬೇಜಾರಾಗಿಬಿಟ್ಟಿತ್ತು ನೋಡಿರಿ ಹಸಿರು ಹಸಿರು ವಾತಾವರಣ ನೋಡಿದ್ರೆ ಒಂಥರ ಖುಷಿ ಅನ್ಸಕತ್ತಿತ್ತು ಹಂಗೆ ನಾನು ಮಧ್ಯಾಹ್ನ ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ನಿ ಪಲಾವ್ ಆ ಥರ ನಮ್ಮ ಮನೆಯವ್ರು ಅಂದರು ಇನ್ನು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಹಿಡಿತೈತಿ ಬೇಡ ಅಲ್ಲೇ ಹೊರಗಡೆ ಏನಾದರೂ ತಿಂದ್ಕೊಂಡ್ರಾಯ್ತು ಅಂಥೇಳಿ ಕರ್ಕೊಂಡು ಹೊಂಟಾರೆ ನೋಡ್ರಿ ನನಗೇನು ಅಲ್ಲಿ ಹೊರಗಡೆ ಹೋಟೆಲ್ ಎಲ್ಲಿ ಒಂದೊಂದು ಸಾರಿ ನಮಗೆ ಅನ್ಸಿದಾಗ ಸಿಗ್ತಾವು ಸಿಗಂಗಿಲ್ಲ ಮತ್ತು ನಾವು ಅಂದ್ಕೊಂಡಿರೋ ಥರ ಸಿಗಂಗಿಲ್ಲ ಹಾಗಾಗಿ ಮನೆಯಾಗಿಂದ ಮಾಡ್ಕೊಂಡು ಹೋಗೋದೇ ಸರಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ನಮ್ಮ ಮನೆಯವ್ರು ಬೇಡ ಅಂದರು ಈಗ ನೋಡ್ರಿ ಹತ್ತು ನಲ್ವತ್ತೈದು ಟೈಮು ಒಂದು ಸ್ವಲ್ಪ ಮನೆಯಾಗಿದ್ದು ಇದ್ದು ನನಗೂ ಜರ್ನಿ ಮಾಡೋದು ರೂಢಿ ತಪ್ಪಿ ಬಿಟ್ಟೈತಿ ಮತ್ತು ನಾನು ಹೋದ್ರೆ ವರ್ಷದಾಗೊಮ್ಮೆ ಟ್ರೈನಿಗೆ ಹೋಗ್ತೇನೆ ಬರ್ತೇನೆ ಮತ್ತು ಅಲ್ಲಿಂದ ನಾನು ಓಡಾಡೋದು ಏನಿದ್ರು ಒಂದು ಗಂಟೆ ಜರ್ನಿ ಅಷ್ಟೇ ಇರ್ತೈತಿ ಅಂದರೆ ನಮ್ಮ ತವ್ರ ಮನೆ ಗಂಡನ ಮನೆಗೆ ಒಂದೂವರೆ ಗಂಟೆ ಅಷ್ಟೇ ಜರ್ನಿ ಇರ್ತೈತಿ ಇದು ಭಾಳ ಜರ್ನಿ ಒಂಥರ ತಲೆನೋವು ಬಂದಂಗೆ ಅನ್ಸಾತಿತ್ತು ವಾಮಿಟ್ ಬಂದಂಗೆ ಅನ್ಸಾಕತ್ತಿತ್ತು ಆದರೆ ನನಗೆ ಯಾವತ್ತೂ ಈ ಥರ ಅಂತೂ ಇರಲಿಲ್ಲ ಯಾಕಂದರೆ ನಾನು ಮೈಸೂರಿಗೆ ಬಂದ ಮೇಲಂತೂ ಜರ್ನಿ ಅಂತೂ ಭಾಳ ಕಡಿಮೆ ಅಂದ್ರೆ ಕಡಿಮೆ ಆಗೈತಿ ಈಗೀಗ ಸ್ವಲ್ಪ ನನಗೂ ವಾಮಿಟ್ ಥರ ಅನಿಸೋದು ಒಂಥರ ತಲೆನೋವು ಬಂದಂಗೆ ಆಗೋದು ಒಂಥರ ತಲೆ ಸುದ್ದಂಗೆ ಆಗೋದು ಆಗ್ತಿರ್ತತಿ ಹಂಗೆ ಈಗ ನೋಡಿರಿ ಟೈಮು ಹನ್ನೊಂದು ಎಂಟು ನಾವೀಗ ಹಾಸನ ರೀಚ್ ಆದ್ವಿ ಹಾಸನ ಅಂಬೆ ದರ್ಶನ ನನಗೂ ತೊಗೋಬೇಕಂದ್ರೆ ಭಾಳ ಆಸೆ ಬಟ್ ರಶ್ ಅಂದರೆ ರಶು ನಮ್ಮ ಮನೆಯವ್ರಿಗೂ ಹೇಳಿದ್ದು ನಾನು ಹಾಸನ ಅಂಬೇದ್ ದರ್ಶನ ಶುರುವಾಗೈತಿ ಅಂಥೇಳಿ ಆವಾಗಲೇ ಒಂದು ವೀಕ್ ಹಿಂದನ ಹೇಳಿದಾಗ ಅಂದ್ರೆ ಅವರು ಸಿಕ್ಕಾಪಟ್ಟೆ ಕ್ಯೂ ನಿಲ್ಲಬೇಕು ಬೆಳಿಗ್ಗೆ ಹೋದ್ರೆ ಹಂಗೆ ನೀನು ಸಂಜೆವರೆಗೂ ನಿಂತರೂ ದರ್ಶನ ಸಿಗೋಂಗಿಲ್ಲ ಬೇಕಾದ್ರೆ ಹೋಗು ನಾನು ಅಲ್ಲಿ ಬಿಟ್ಟು ಬರ್ತೀನಿ ನೀ ದರ್ಶನ ತೊಗೊಂಡು ಬಾ ಸ್ಟ್ರೆಶ್ನಾಗೆ ಹೋಗುತ್ತಿದ್ದರು ಹೋಗಂದ್ರು ಆಯಿತು ನಾನು ದರ್ಶನ ಪಡೀತೇನೆ ತೊಂದರೆ ಇಲ್ಲ ನೀವು ನನ್ನ ಬಿಟ್ಟು ಬರ್ರಿ ಅಂತ ನಾನು ಕಾಮಿಡಿ ಮಾಡತ್ತಿದ್ದೀನಿ ಈಗ ನನಗೆ ಹೊರಗೆ ಬಂದಾಗ ಅನಿಸ್ತೈತಿ ಇಂಥ ಬಿಸಿಲೊಳಗೆ ಸ್ವಲ್ಪ ಕಷ್ಟನ ಅನಿಸ್ತೈತಿ ಎಲ್ಲ ಅದು ಹೇಳ್ದಷ್ಟು ಸುಲಭ ಅಲ್ಲ ಅಂತ ಅನಿಸ್ತೈತಿ ಆದರೂ ಒಂದು ವರ್ಷ ನೋಡೋ ನಾನು ಟ್ರೈ ಮಾಡ್ಬೇಕಂತ ಅಂದ್ಕೊಂಡೆ ನಾನು ಕೂಡ ಇಲ್ಲಿ ಹಾಸನ ಅಂಬ ದೇವಿ ದರ್ಶನ ಪಡಿಬೇಕು ಅಂತ ಭಾಳ ಅಂದ್ರೆ ಭಾಳ ಆಸೆ ಐತಿ ನೋಡೋಣ ನಮ್ಮ ಮುಂದಿನ ವರ್ಷ ಆದರೂ ಸಾಧ್ಯ ಆಗ್ತೈತಿ ಅಂತ ಅನ್ಕೊಂಡೆನು ನಾನು ಆದರೆ ನನ್ನ ಫ್ರೆಂಡ್ ಒಬ್ರು ಹೇಳತ್ತಿದ್ರು ಅವರು ಕೂಡ ರೀಸೆಂಟಾಗಿ ಹೋಗಿ ಬಂದರೆ ಒಂದೆರಡು ದಿವ್ಸದಿಂದೆ ದರ್ಶನ ಸಿಕ್ತು ಏನು ಹಂಗೇನಿಲ್ಲ ಬೆಳಗ್ಗೆ ಒಂದೆರಡು ತಾಸು ಕ್ಯೂ ನಿಂತ್ವಿ ಅಷ್ಟರೊಳಗೆ ನಮಗೆ ಸಿಕ್ತು ದರ್ಶನ ಏನೂ ತೊಂದರೆ ಆಗಲಿಲ್ಲ ಅಂದರು ಹೌದಾ ಅಂತ ನನಗೂ ಆಶ್ಚರ್ಯ ಆಯಿತು ಈಗ ನೋಡಿರಿ ನಾವು ಬಂದಿರೋದು ಬೇಲೂರು ಆಲ್ಮೋಸ್ಟ್ ನಾವು ರೀಚ್ ಆದಂಗೆ ನೋಡಿರಿ ಈಗ ಟೈಮು ಹನ್ನೆರಡು ಹದಿನೆಂಟು ನೋಡಿರಿ ಬಂದೇ ಬಿಡ್ತು ಬೇಲೂರು ದೇವಸ್ಥಾನ ನಿಮಗೆ ಕಾಣ್ಸೋಕತ್ತಿರ್ಬೋದು ಭಾಳ ಖುಷಿ ಅನ್ಸತ್ತಿತ್ತು ಯಾಕಂದರೆ ಭಾಳ ದಿವಸದಿಂದ ಪ್ಲ್ಯಾನಿಂಗ್ ಮಾಡಿ ಹೋಗೋಣ ಅಂತಿದ್ವಿ ಆಗಕತ್ತಿರಲಿಲ್ಲ ಮತ್ತು ನಾನು ಕೂಡ ಭಾಳ ವರ್ಷದಿಂದ ನಮ್ಮ ಮನೆಯವ್ರಿಗೆ ಹೇಳಾತಿದ್ನಿ ಇವತ್ತದು ಕೂಡಿ ಬಂದತಿ ಮತ್ತು ಇವತ್ತು ನೋಡಾತೇನಿ ಏನೋ ಒಂದು ಖುಷಿ ಅಂದರೆ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಹಿಸ್ಟ್ರಿ ಒಳಗೆಲ್ಲ ನಾವು ಬೇಲೂರು ಎಳೆಬೀಡು ಅಂತ ಓದಿದ್ವಿ ಇವತ್ತು ನೋಡತ್ತೇನಲ್ಲ ಅನ್ನೋ ಒಂದು ಖುಷಿ ಅಂತು ಭಾಳ ಇತ್ತು ಸೊ ನೋಡಿರಿ ರೀಚ್ ಆಗಿದ್ದೇವೆ ಮಂಜು ಕೂಡ ಇಲ್ಲೇ ಅದಾಳು ಸ್ವಲ್ಪ ಬಿಸಿಲಂತೂ ಭಾಳ ಅನಿಸ್ತಿತ್ತು ಯಾಕೋ ಯಾಕಂದರೆ ಡೈಲಿ ಮಳೆ ವಾತಾವರಣ ಇರ್ತಿತ್ತು ಇವತ್ತ ಇಲ್ಲಿ ಬಿಸಿಲು ಭಾಳ ಐತೆ ಅನ್ನೋತ್ತಿದ್ರೆ ಎಲ್ಲರೂ ಹಂಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ಅಂತೂ ಫುಲ್ ಖುಷಿ ಅನ್ಸಕತ್ತಿತ್ತು ನೋಡ್ರಿ ಒಳಗಡೆನ ಒಂಥರ ನಾವು ಹಳೇ ಕಾಲದಾಗದೇವೇನೋ ಒಂದು ನೂರು ಇನ್ನೂರು ವರ್ಷದ ಹಿಂದದೇನೋ ಅನ್ನೋ ಥರ ಅನ್ಸತಿತ್ತು ಭಾಳ ವಿಶಾಲವಾಗಿತ್ತು ಇಲ್ಲಿ ಸುತ್ತಮುತ್ತ ಇರೋರ್ಗಂತೂ ಇದೆಲ್ಲ ಕಾಮನ್ ರೀ ಹೊಸ್ದಾಗಿ ನೋಡೋರಿಗೆ ಏನೋ ಒಂಥರ ಖುಷಿ ಹೇಳಿ ಮತ್ತೆ ಬಿಡು ಕೆಳಗೆ ಬಿಡ್ಬೇಕ ಕೆಳಗೆ ಬಿಡ್ಬೇಕಾ ಮತ್ತೆ ಹೇಳಿ ಹೇಳಿ ಹಂಗ ಈ ಕಂಬ ನೋಡ್ರಿ ಯಾವ ಸಪೋರ್ಟು ಇಲ್ಲದ ಇಷ್ಟು ಉದ್ದ ಕಂಬ ಹೆಂಗೆ ನಿಲ್ಸಿರ್ಬೋದು ಹಂಗ ಇಲ್ಲಿ ಆನೆ ಮತ್ತು ಕುದುರೆ ಎಲ್ಲ ಫುಲ್ ಒಂಥರ ಗೋಲ್ಡನ್ ಕಲರ್ ಒಳಗೆ ಚಂದ ಅನ್ಸಾಕತ್ತಿದ್ವು ದೂರದಿಂದನೇ ಫುಲ್ ಶೈನಿಂಗ್ ರೀ ಹಂಗಾಗಿ ಒಂದು ವೀಡಿಯೋ ಕ್ಲಿಪ್ ತಗೊಂಡಿ ಸ್ಮಾಲ್ ವಿಡಿಯೋ ಕ್ಲಿಪ್ಪು ಆಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಕಂಬುಗಳಂತೂ ನಿಮ್ಗೆ ಇಲ್ಲಿ ಗೊತ್ತಾಗತ್ತಿರ್ಬೋದು ಎಷ್ಟು ಚೆಂದ ಕೆತ್ತನೆ ಮಾಡಿದ್ದಾರೆ ಹಂಗ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಮೇಲ್ಗಡೆ ಶಿಲಾ ಬಾಲಿಕೆಯರನ್ನು ಯಾವ ರೀತಿ ಕೆತ್ತಿದ್ದಾರೆ ಹೇಳಿ ರಿಯಲ್ ಆಗಿ ಯಾವ ರೀತಿ ಕೆತ್ತಿದ್ದಾರೆ ಅಂತ ನಾನು ಫಸ್ಟ್ ನೋಡಿದ್ದು ಇನ್ನೂ ಖುಷಿ ಆಯಿತು ನನಗೆ ಅಷ್ಟು ಚಂದ ಚಂದ ಶೈಲಿ ಒಳಗೆ ಕೆತ್ತಿದ್ದಾರು ಹಂಗೆ ಎಲ್ಲೇ ಹೋದರೂ ಹೊಸ ವಸ್ತುಗಳನ್ನು ನೋಡಿದಾಗ ನನ್ನ ಮನಸ್ಸು ಹಂಗೆ ಎಳೀತಿರ್ತೈತಿ ಸೊ ಒಂದು ರೌಂಡ್ ನೋಡೋನು ಏನಾದರೂ ಚಲೋ ಅನಿಸಿದ್ರೆ ತೊಗೊಳ್ಳೋನು ಅಂದ್ಕೊಂಡು ನೋಡತ್ತಿದ್ನಿ ಇಲ್ಲಿ ಕುಟಾಣಿ ಕಲ್ಲುಗಳಿದ್ದವು ನೋಡ್ರಿ ಇಲ್ಲೇ ಆಲ್ರೆಡಿ ನಮ್ಮ ಮನೆಯಾಗಿತ್ತು ಹಂಗಾಗಿ ನಾನೇನು ತೊಗೊಳಲಿಲ್ಲ ಸೊ ಎಲ್ಲ ಥರ ಮೂರ್ತಿಗಳು ದೀಪಗಳು ಕಲ್ಲೊಳಗ ಕೆತ್ತಿರುವಂಥ ಡೆಕೋರೇಟಿವ್ ಐಟಮ್ಸ್ ಕೂಡ ಇದ್ದು ಅಂದ್ರೆ ಹಂಗೆ ನೋಡತ್ತಿದ್ನಿಲ್ ಉಂಟು ಏನಿತ್ತು ಹಂಗ ಬಿಸ್ನೆಸ್ ಜಾಸ್ತಿ ಅಲ್ಲ ಅಲ್ಲು ಆಯಿತ ಮಧ್ಯಾಹ್ನ ಎರಡು ಗಂಟೆ ಶು ಆಗಿತ್ತು ಬಿಸಿಲು ಆಯ್ತು ಲೇಟ್ ಮಾಡಿ ಮನೆಯವರೆಗೋಸರಿ ಕಾರ್ ತೊಗೊಂಡು ಸರ್ಕಾರಕ್ಕೆ ಹೋಗಿತ್ತು ಚೆಂದ ಅನ್ನಿಸ್ತು ಖುಷಿ ಆಯಿತು ಒಂದು ಚೂರು ಬೋರ್ ಅನ್ನಿಸ್ಲಿಲ್ಲ ನಾನು ಫಸ್ಟ್ ಟೈಮ್ ನೋಡೇನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿರಿ ಭಾಳ ಚೆಂದ ಐತಿ ಏನು ಕಲ್ಲೊಳಗಂತೂ ಅದು ನೋಡೋಕ್ಕಾಗಿಲ್ಲ ಅಷ್ಟು ಚೆಂದ ಕೆತ್ತಿದ್ದಾರೆ ಅದಾದಮೇಲೆ ಹಳೆ ಬೀಡಿಗೆ ಬಂದಿವ್ರಿ ಸ್ವಲ್ಪ ಟೈರ್ಡ್ ಅನ್ಸಾತಿತ್ತು ಆ ದೇವಸ್ಥಾನ ನೋಡುವಾಗ ನಾವು ಫಸ್ಟು ಬೇಲೂರಿಗೆ ಹೋಗಿದ್ವಲ್ಲ ಆವಾಗಿರುವಷ್ಟು ಜೋಶ್ ಸ್ವಲ್ಪ ಕಡಿಮೆ ಆಗಿತ್ತು ಯಾಕಂದರೆ ಸ್ವ ಊಟನೂ ಮಾಡಿರಲಿಲ್ಲ ಹಸಿವು ಆಗಿತ್ತು ಹಳೆಬೀಡು ಒಂದು ನೋಡಿ ನೆಕ್ಸ್ಟ್ ಊಟ ಮಾಡಿದ್ರೆ ಆಯ್ತು ಅಂದ್ಕೊಂಡು ಈ ಕಡೆ ಬಂದೆವು ನೋಡ್ರಿ ಹೊರಗಡೆನೆ ಎಷ್ಟು ಚಂದ ಅನ್ಸದತ್ ನೋಡ್ರಿ ಒಂಥರ ಖುಷಿ ಅನ್ಸತ್ತಿತ್ತು ಎಂಟ್ರಿ ಆದ ತಕ್ಷಣ ಇಲ್ಲೂ ಕೂಡ ಒಂದ್ ಕಡೆ ಕೆಳಕ್ ಬಿಡ್ಬೇಕು ಅಲ್ಲಿ ಥರ ಫೆಸಿಲಿಟಿ ಇಲ್ಲ ಬಿಟ್ಟು ಹಂಗೆ ನಮ್ಮ ಮನೆಯವರು ಫಸ್ಟು ಒಂದು ರೌಂಡ್ ನೋಡು ಆಮೇಲೆ ವೀಡಿಯೋ ತಗೊಂತ ನಂಗೆ ಹೇಳತ್ತಿದ್ರು ಆದರೆ ಹಂಗೆ ಆಗಂಗಿಲ್ಲ ಒಂದು ಸಾರಿ ನೋಡಿದ್ಮೇಲೆ ನಾನು ಮತ್ತೆ ನನಗೆ ವೀಡಿಯೋ ಮಾಡೋಕ್ಕಷ್ಟು ಜೋಶ್ ಇರೋದಿಲ್ಲ ನೋಡ್ತಾ ನೋಡ್ತಾನೆ ವೀಡಿಯೋ ಮಾಡ್ತಾನೆ ಅನ್ನತಿದ್ನಿ ಯಾಕಂದರೆ ಒಂದು ಸಾರಿ ಎಲ್ಲ ಸುತ್ತಾಡಿ ನೋಡಿದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರೋಂಗಿಲ್ಲ ಮತ್ತು ಇಲ್ಲಿ ಎಂಟ್ರಿ ಆದ ತಕ್ಷಣ ದೇವಸ್ಥಾನದೊಳಗೆ ಮಂಗಳಾರತಿ ಆಗತ್ತಿತ್ತು ಅದು ಒಂದು ಖುಷಿ ಆಯಿತು ದರ್ಶನ ಚಲೋ ಆಯ್ತು ರೀ ಕಲ್ಲೊಳಗೆ ಕೆತ್ತನೆ ಮಾಡಿರೋದ್ರಿಂದ ಹೊರಗೆ ಎಷ್ಟೇ ಬಿಸಿಲಿದ್ರೂ ಒಳಗೆ ಒಂಥರ ಎ ಸಿ ಒಳಗದಾವೆ ಅನ್ನೋ ಥರ ಫೀಲಿಂಗ್ ಅನಿಸ್ತಾ ಇತ್ತು ಫುಲ್ ಒಂದು ರೌಂಡ್ ನೋಡಿ ಆಯ್ತು ನೋಡ್ರಿ ಇನ್ನೇನಿಲ್ಲ ಎಕ್ಸಿಟ್ ಆಗತ್ತಿದ್ವಿ ಅದಾದಮೇಲೆ ನೆಕ್ಸ್ಟು ಇನ್ನೇನಿಲ್ಲ ಬೆಳಗ್ಗೆಯಿಂದ ಅಂತೂ ನಾಷ್ಟ ಮಾಡಿದವರು ಅದಾದಮೇಲೆ ಒಳಗೆ ಏಳ್ನೀರು ಕುಡಿದಿದ್ವಿ ಬಿಟ್ಟರೆ ಇನ್ನೇನು ತಿಂದಿಲ್ಲ ಮತ್ತೆ ಎಕ್ಸ್ಟ್ರಾ ನಾವು ಸ್ನ್ಯಾಕ್ಸು ತಗೊಂಡೇ ಬಂದಿಲ್ಲ ಮನೆಯಿಂದ ಮೇನ್ ಚಿಂಟು ಪಾಪ ಹಸು ತಡ್ಕೊಂಡಿದ್ದ ಇಲ್ಲ ಅಂದಿದ್ರ ಹಸು ಹಸು ಅಂತಿದ್ದ ಅವನು ನೋಡೋ ಗದ್ದಲ್ದೊಳಗೆ ಹಶುನ ಮರ್ತು ಬಿಟ್ಟಿದ್ ನೋಡ್ರಿ ಹೊರಗಡೆ ಪ್ರವಾಸ ಆದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತೇತ್ರಿ ಸೊ ನೋಡ್ರಿ ಈಗ ಬೇಲೂರು ಹಳೆಬೀಡು ಎಲ್ಲ ಆಯಿತು ಬಹಳ ಖುಷಿ ಅನ್ನಿಸ್ತು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಎಷ್ಟು ಚಂದ ಐತ್ ಅಂತ ಹೇಳಿ ನಿಜವಾಗ್ಲೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸಕತ್ತೈತಿ ಮತ್ತು ಇಷ್ಟೊತ್ತಾದರೂ ಊಟನೂ ಮಾಡಿಲ್ಲ ಹಸು ಸಹಿತ ನೆನಪಾಗಿಲ್ಲ ಅಷ್ಟು ಚೆಂದದಾಗಿಲ್ಲ ಎಲ್ಲ ಕೆತ್ತನೆಗಳು ನಾನಂತೂ ಇದನ್ನು ಹಿಸ್ಟ್ರಿ ಒಳಗೆಲ್ಲ ಓದಿದ್ನಿ ರಿಯಲಾಗಿ ನೋಡಿದ್ದೆ ಇದ ಫಸ್ಟ್ ಅಂತ ಹೇಳ್ಬೋದು ಖುಷಿ ಅಂದರೆ ಖುಷಿ ಅಷ್ಟು ಖುಷಿ ಅನ್ಸಕತ್ತೈತಿ ಎಲ್ಲ ಅಷ್ಟು ಕೆತ್ತನೆಗಳು ಅಷ್ಟು ನೂರಾರು ವರ್ಷಗಳಿಗೆ ಹಿಂದಿನ ಕೆತ್ತನೆಗಳು ನೋಡಿ ಈಗ ಕೆತ್ತಿದಂಗೆ ಬಾವು ನಮ್ಮ ಸಹಿತ ಅಷ್ಟು ಈಗಿನವ್ರು ಕೆತ್ತಕ್ಕೆ ಹೋದ್ರು ಈ ಥರ ಆಗಂಗಿಲ್ಲ ನೋಡಿರಿ ಅಷ್ಟೊಂದು ಕೆತ್ತನೆ ಆಗಿದಾವೆ ಬಹಳ ದಿವಸದಿಂದ ಅಂದ್ಕೊಳ್ತಿದ್ವಿ ಮೈಸೂರಿಗೆ ನಾನು ಬಂದಾಗಿಂದ ನಮ್ಮ ಮನೆಯವ್ರಿಗೆ ಹೇಳಕತ್ತಿದ್ದೆ ಹೋಗೋಣ ಹೋಗೋಣ ಅಂತ ಇವತ್ತು ಆಸೆ ಹಿಡಿಯರ್ತು ಶನಿವಾರ ರವಿವಾರ ರಜಾ ಬಂದಾಗೆಲ್ಲ ಹೋಗ್ ಹೋಗೋಣ ಅಂತ ಹೇಳ್ತಿದ್ವಿ ಸೊ ಈಗ ಕಾಲು ಕೂಡಿ ಬಂತು ಮಸ್ತ್ ಫುಲ್ ಖುಷಿ ಆಗುತ್ತಂತ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟು ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ನಾವು ಹೋಗೋ ರೋಡ್ ಸೈಡ್ ಯಾವ್ದು ಹೋಟೆಲ್ ಸಿಗಲಿಲ್ಲ ಜಸ್ಟ್ ದೋಸೆ ಸೆಂಟರ್ ಇತ್ತು ಒಂದು ಸಿಕ್ಕಿದ್ದು ಶಿವಯಮ್ಮ ಅಂದ್ಕೊಂಡು ದೋಸೆ ತಿನ್ನತ್ತಿದ್ವಿ ಫುಲ್ ಹಸಿವು ಸಿಕ್ಕಾಪಟ್ಟೆ ಹಸಿವಾಗಿ ತಲೆನೋವು ಕೂಡ ಬಂದಿತ್ರಿ ಸೊ ನಾವೀಗ ದೋಸೆ ತಿನ್ನೋ ಟೈಮು ಐದೂವರೆ ಆಗೈತಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕತ್ತೇನೆ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾ ಮತ್ತೆ ಸಿಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡೋಕೆತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಹಂಗೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ